ವಿಧಾನಸಭಾ ಚುನಾವಣೆಗೆ ಇನ್ನೂ ಡೇಟ್ ಅನೌನ್ಸ್ ಆಗಿಲ್ಲ ಅದರ ಮುನ್ನವೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಿಜೆಪಿ ಎಲೆಕ್ಷನ್ ಗೆ ಪ್ರಚಾರ ಆರಂಭ ಮಾಡಿದೆ ಪುತ್ತೂರು ಮಂಗಳೂರಲ್ಲಿ ಏಕಕಾಲದಲ್ಲಿ ಬಿಜೆಪಿ ಚಾಣಕ್ಯ ಅಬ್ಬರದ ಪ್ರಚಾರ ನಡೆಸಿ ಕೇಸರಿ ಕಹಳೆ ಊದಿದರು ಡೇಟ್ ಅನೌನ್ಸ್ ಮುನ್ನವೇ ಬಿಜೆಪಿ ಪ್ರಚಾರ ಪುತ್ತೂರು ಮಂಗಳೂರಲ್ಲಿ ಅಮಿತ್ ಶಾ ಅಬ್ಬರ ಕಾಂಗ್ರೆಸ್ ಜೆಡಿಎಸ್ ಸೋಲಿಸಲು ಕರೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಸಂಜೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಹಾಗೂ ಮಂಗಳೂರಿಗೆ ಭೇಟಿ ನೀಡಿದರು ಆರಂಭದಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಈಶ್ವರ ಮಂಗಲದ ಹನುಮಗಿರಿಯ ಅಮಗಿರಿಯಲ್ಲಿ ಧರ್ಮಶ್ರೀ ಪ್ರತಿಷ್ಠಾನ ವತಿಯಿಂದ ನೂತನವಾಗಿ ನಿರ್ಮಾಣಗೊಂಡಿರುವ ಶ್ರೀ ಭಾರತಿ ಅಮರ ಜ್ಯೋತಿ ಮಂದಿರ ಥೀಮ್ ಪಾರ್ಕ್ ಅನ್ನು ಲೋಕಾರ್ಪಣೆ ಮಾಡಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಮಾಡಿದರು ಅಮಿತ್ ಶಾ ಅವರು ಸಂದರ್ಶಕರ ಪುಸ್ತಕದಲ್ಲಿ ಅಮಗಿರಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಬರೆದು ಹಸ್ತಾಕ್ಷರ ಮಾಡಿದರು ಇನ್ನು ತದನಂತರ ಪುತ್ತೂರಿನ ತೆಂಕಿಲದಲ್ಲಿ ನಡೆದ ಕ್ಯಾಂಪು ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಎರಡು ಯೋಜನೆಗಳನ್ನು ಲೋಕಾರ್ಪಣೆ ಮಾಡಿದರು ಇದೇ ವೇಳೆ ಮಾತನಾಡಿದ ಅಮಿತ್ ಶಾ ಪಿಎಫ್ಐ ಅನ್ನು ನಿಷೇಧಿಸುವ ಮೂಲಕ ದೇಶದ್ರೋಹಿಗಳಿಗೆ ತಕ್ಕ ಉತ್ತರ ನೀಡುವ ಕೆಲಸವನ್ನ ಬಿಜೆಪಿ ಮಾಡಿದೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಕರ್ನಾಟಕ ಸುರಕ್ಷಿತ ಎಂದರು ಇನ್ನು ಟಿಪ್ಪು ಆರಾಧಕರಾದ ಕಾಂಗ್ರೆಸ್ ಜೆಡಿಎಸ್ಗೆ ಮತ ನೀಡದಿರಿ ರಾಣಿ ಅಬ್ಬಕ್ಕರ ಆರಾಧನೆ ಮಾಡುವ ಬಿಜೆಪಿಗೆ ಮತ ನೀಡಿ ನಮಗೆ ನೀಡುವ ಒಂದೊಂದು ಮತವು ನವ ಭಾರತ ನಿರ್ಮಾಣಕ್ಕೆ ನೀಡುವ ಮತವಾಗಿದೆ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಖಂಡಿತವಾಗಿಯೂ ಕರ್ನಾಟಕ ಸುರಕ್ಷಿತವಾಗಿರಲಿದೆ ಎಂದರು ದಕ್ಷಿಣ ಕರ್ನಾಟಕ ವಾಲೋ ಈ ಕಾಂಗ್ರೆಸ್ ವಾಲೋನೆ ಪಿಎಫ್ಐ ಕೆ 1700 ಲೋಗೋ ಛೋಡನೆ ಕಾ ಕಾಮ್ ಕಿಯಾ ಥಾ ಔರ್ ಭಾರತೀಯ ಜನತಾ ಪಾರ್ಟಿ ಕೆ ನೇತಾ ನರೇಂದ್ರ ಮೋದಿ ಜಿ ನೆ ಪಿಎಫ್ಐ ಪರ್ ಬ್ಯಾನ್ ಲಗಾಕರ್ हमेशा के लिए बंद कर दिया ये तुष्टिकरण करके देश विरोधी तत्व को ताकत देने वाली कांग्रेस पार्टी कभी कर्नाटक को सलामत नहीं कर सकती आपके नदी केरल है मैं ज्यादा कहना नहीं चाहता अगर कर्नाटक को सुरक्षित रखना है तो केवल और केवल भारतीय जनता पार्टी रख सकती है नरेंद्र मोदी के नेतृत्व में कर्नाटक की भाजपा सरकार मित्रों मोदी जी ने देश को सुरक्षित करने का काम किया देश में से आतंकवाद नक्सलवाद को समाप्त करने का काम किया अरे मुझे बताओ दक्षिण कर्नाटक वालों ಕಾಶ್ಮೀರ ಜೋ ಹೇ ಹಮಾರಾ ಹೇ ಯಾ ನಹೀ ಹೇ ಇನ್ನು ಮಾತು ಮುಂದುವರೆಸಿದ ಅಮಿತ್ ಶಾ ಕಾಂತಾರ ಚಿತ್ರವನ್ನು ವೀಕ್ಷಿಸಿದ್ದೆ ಈ ಪ್ರದೇಶದ ಸಮೃದ್ಧ ಪರಂಪರೆಗೆ ಮನಸ್ಸು ತುಂಬಿ ಬಂತು ಎಂದರು ಅಲ್ಲದೆ ಇದೇ ವೇಳೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಸಚಿವರಾದ ಎಸ್ ಸುನೀಲ್ ಕುಮಾರ್ ಎಸ್ ಅಂಗಾರ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತಿತರರು ಉಪಸ್ಥಿತರಿದ್ದರು ಮಂಗಳೂರಿಗೆ ಪುತ್ತೂರು ಮೇ ಆಯಾ ಹೂ ಯೆ ಬಹುತ್ पवित्र भूमि है अरब सागर और पश्चिमी घाट से घिरा हुआ एक क्षेत्र परशुराम की सृष्टि के नाम से भी पूरे विश्व में विख्यात अनेक धार्मिक परंपराएं सांस्कृतिक परंपराएं ये अविभाजित दक्षिण कन्नड़ के जिले के अंदर पाई जाती है अभी अभी मैंने कांतारा देखा है कांतारा देखकर मुझे मालूम पड़ा कि कितनी समृद्ध परंपराओं का ये प्रदेश मैंगलोर इकलौता शहर है राज्य का जहां समुद्र एयरपोर्ट रेलवे और सड़क चारों दृष्टि से व्यापार हो पाए इस प्रकार का ये समृद्ध इलाका मैंगलोर की पुण्य भूमि को
ಇನ್ನು ಕೊನೆಗೆ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಸಂಜೆ ಮಂಗಳೂರಿನ ಕೆಂಜಾರಿಗೆ ಆಗಮಿಸಿ ರೋಡ್ ಶೋ ನಡೆಸಿ ಕೆಂಜಾರುವಿನಲ್ಲಿ ಶ್ರೀ ದೇವಿ ಕಾಲೇಜಿನಲ್ಲಿ ನಡೆದ ಕೋರ್ ಕಮಿಟಿ ಸಭೆಯಲ್ಲಿ ಭಾಗವಹಿಸಿ ಚುನಾವಣಾ ಸಿದ್ಧತೆಗೆ ರಣತಂತ್ರದ ಪಾಠ ಹೇಳಿ ಮಂಗಳೂರನ್ನ ಬೀಳ್ಕೊಟ್ರು. ಶಂಶೀರ್ ಬುಡೋಳಿ, ಮಂಗಳೂರು, ಜಿ ಕನ್ನಡ ನ್ಯೂಸ್ ಡಿಜಿಟಲ್. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.